ಸಂವಿಧಾನಕ್ಕೆ ಯಾರು ವಿರೋಧಿಯಾಗಿದ್ದಾರೆ, ಸಂವಿಧಾನವನ್ನು ಯಾರು ವಿರೋಧ ಮಾಡುತ್ತಾರೆ, ಅವ್ರ ಬಗ್ಗೆ ನಾವು ಜಾಗರೂಕತೆಯಲ್ಲಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸುತ್ತೇನೆ. ಯಾಕಂದ್ರೆ ಈ ಶಕ್ತಿಗಳು ಸಂವಿಧಾನವನ್ನ ನಾಶ ಮಾಡಿ ಮತ್ತೆ ಮನುಸ್ಮೃತಿಯನ್ನ ಈ ದೇಶದಲ್ಲಿ ತರಬೇಕು ಅಂತಕ್ಕಂಥ ವಿಚಾರವನ್ನು ಕೇಳಿರ್ತಕ್ಕಂಥ. ಅದಕ್ಕೋಸ್ಕರ ಮನುಸ್ಮೃತಿ ಅಂತಂದ್ರೆ ಸುಮಾರು 95% ಈ ದೇಶದಲ್ಲಿ ಗುಲಾಮರಾಗಿ ಬರತಕ್ಕಂಥ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆ ವ್ಯವಸ್ಥೆಯನ್ನು ವಿರೋಧ ಮಾಡತಕ್ಕಂಥದ್ದೇ ಪ್ರಜಾಪ್ರಭುತ್ವ ಅಂತಕ್ಕಂಥದನ್ನ ನಮ್ಮ ಸಂವಿಧಾನ. ಆದ್ರಿಂದ ನಾವು ಸಂವಿಧಾನ ಯಾರಿಗೆ ನಂಬಿಕೆ ಇಲ್ಲ, ಯಾರು ವಿರೋಧ ಮಾಡ್ತಾರೆ, ಆ ಶಕ್ತಿಗಳ ವಿರುದ್ಧ ವಿರೋಧ ಮಾಡತಕ್ಕಂಥ ಜಾಗೃತಿಯನ್ನು ಎದುರು ಕೂಡ ಮೂಡಿಸಿಕೊಂಡಾಗ ಮಾತ್ರ ಸಂವಿಧಾನ ಉಳಿತದೆ, ಪ್ರಜಾಪ್ರಭುತ್ವ ಉಳಿತದೆ, ಈ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ನಾವೆಲ್ಲರ ಗುರಿಯಾಗಬೇಕು, ನಮ್ಮೆಲ್ಲರ ಜವಾಬ್ದಾರಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನ ದಿನದ ಶುಭಾಶಯಗಳನ್ನ ನಾಡಿನ ದೇಶದ ಜಗತ್ತಿನ ಎಲ್ಲ ಜನರಿಗೆ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.